-5 degrees ಇದೆ. -5 degrees ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನೋಡೋಣ ಏನು ರೆಸ್ಪಾನ್ಸ್ ಕೊಡುತ್ತೆ ಏನಂತ. ಓಕೆ ಮನೆ ಇದು ಗೈಸ್, ಇದು ಗಾಡಿ. ಫುಲ್ಲು ವಾಟರ್ ಕ್ರಾಸಿಂಗ್ ಇಲ್ಲಿ. ಮತ್ತೆ ಬಂತು ಒಂದು ಇಂಟ್ರೆಸ್ಟಿಂಗ್ ರೋಡು. ಅಸೈ ಟನಲ್, ಅಸೈ ಟನಲ್ ಅಂತ ಹೇಳಿ ಒಂದು 20 kilometers ಬಂದೆ ನಾನು. 20 kilometers ಬಂದ್ರೂ ಇದೇ ತರ ರೋಡು, ಇನ್ನೂ ಚಿನ್ನ ದೂರ ತನಕ ಇದೇ ತರ ಸಿಗುತ್ತೆ ರೋಡು. ಈ ಕಡೆ ವಿಶಾಲ ಜಾಗ, ಬೆಟ್ಟ ಗುಡ್ಡ ಮಧ್ಯದಲ್ಲಿ ಇಲ್ಲಿ ಕೂಡ ಹೋಗ್ತಾರಂತ ರೋಡು. ಇಲ್ಲಿ ಗಾಡಿ ಓಡಿಸಕ್ಕೆ ಒಂದು ಪ್ರಾಬ್ಲಮ್ ಇದೆ, ಮತ್ತೆ ಇಲ್ಲಿ ಇಲ್ಲಿ ದೂರದಲ್ಲಿ ಕ್ಯಾಂಟೀನ್ ಏರಿಯಾ ಇದೆ. ಇಲ್ಲಿ ಕ್ಯಾಂಟೀನ್ ಏರಿಯಾ ಇದೆ, ಅಲ್ಲಿ ಸ್ಟೇ ಆಗೋರಿಗೆಲ್ಲ ಸ್ಟೇ ಆಗ್ಬೋದು, ಇದು ಮಾಡ್ಬೋದು. ಗಾಡಿ ಓಡಿಸಿದ್ರೆ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಎಷ್ಟೇ ಓಡಿರು, ಲೆವೆಲ್ ರೋಡ್ ಡೌನೇ ರೋಡ್, ಆದ್ರೆ ನೀವು ಎಷ್ಟೇ ಓಡಿರು 70-90 ಮೇಲೆ ಹೋಗಲ್ಲ. ಯಾಕಂದ್ರೆ ಗಾಳಿ ಅಷ್ಟೇ ಮಟ್ಟಿಗೆ ಗಾಳಿ ತರಿತಾ ಇದೆ, ಬಡಿತಾ ಇದೆ ಅಂತಲ್ಲ ಯಾವಾಗ ಮಾಡ್ತಾ ಇದೆ. ಆದಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು ಗಾಳಿ, ಈ ತರ ಗಾಳಿ ಇರುವಾಗ ಏನಂತ ಹೇಳಿದ್ರೆ ಆದಷ್ಟು ಸ್ಪೀಡ್ ಅಲ್ಲಿ ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಗಾಡಿನ ಸೇಲ್ಸ್ಟಾರ್ ಬೀಳ್ತಾ ಇರ್ತೀನಿ. 50-60 ಆ ಸ್ಪೀಡ್ ಅಲ್ಲಿ ಇರೋ ಗಾಡಿನ ಹಿಂದೆ ಗಾಡಿ ಸೇಲ್ ಆಗ್ತಾ ಇರುತ್ತೆ. ಅದ್ರಿಂದ ಆದಷ್ಟು ಸ್ಪೀಡ್ ಅಲ್ಲಿ ಇದೆ ಬಿಟ್ರೆ, ಆದಷ್ಟು ಸ್ಪೀಡ್ ಇರುತ್ತೆ ಇದ್ರೆ ಬಟ್ ಗಾಡಿ ಹೋಗ್ತಾ ಇಲ್ಲ. ಬನ್ನಿ ಹೋಣ, ಹೋಗ್ತಾ ಇದೀವಿ. ಸೂಪರ್ ಸಿಗುತ್ತೆ, ದೂರ ದೂರ ತನಕ ಇದೇ ತರ. ಎಲ್ಲೇ ದೂರ ದೂರಲ್ಲಿ ಎಲ್ಲ ಗಾಳಿಯಿಂದ ಸಿಗುತ್ತಾ ರಸ್ತೆಯಲ್ಲಿ ಹೋಗುತ್ತಲ್ಲೋ. ಹೋಗಪ್ಪ ಜನರು ಹೋಗಿ, ಇದು 10 ಗಂಟೆ ಅಷ್ಟೇ ಹೋಗಲ್ಲ, ಈಗ ಹೋಗಲ್ಲ ಅಷ್ಟೇ ಹೋಗು. ದಬಾಸಾಗ 10 ಬಿಟ್ಟು ಏನು ಹೋಗಿದ್ರೆ ಎಲ್ಲ ಕಡೆ ತೊಂದರೆ 5000. ಓಕೆ ಹೋಗ್ತಾ ನಾನು ಮತ್ತೆ 10 ಜೊತೆಲಿ ಎಂಜಾಯ್ ಮಾಡ್ದ ಹೋಗ್ತಾ ಇದ್ದು. ನೀವು ಎಂಜಾಯ್ ಮಾಡಿ ಇದೇನ, ಮತ್ತೆ ಬರ್ತೀನಿ, ಮತ್ತೆ ಬಿಡ್ತೀನಿ, ಬನ್ನಿ ಹೋಗೋಣ. ಇದು ಇನ್ನೂ ಖತರ್ನಾಕ್ ರೋಡ್ ಅಲ್ಲಿ ಬಂದಿದ್ದೀನಿ ಈಗ. ಇನ್ನೂ ಖತರ್ನಾಕ್ ರೋಡ್ ಅಂದ್ರೆ ಸಿಂಗಲ್ ರೋಡ್, ಬೇಕ ವ್ಯಕ್ತಿಗೆ ಪೂರ್ತಿ ಆಗಲ್ಲ ರೋಡ್ ಆ ತರ ಇದೆ. ಒಕ್ಕೋರೆಲ್ಲ ಮೈಲ್ ಮೇಲೆನೆ ಬರ್ತಾರೆ ಇಲ್ಲಿಂದ ನೋಡಿ ಹೋಗೋಣ ಹೇಗಿದೆ ಅಂತ. ಅಪ್ಪ ಕೆಳಗಡೆ ಆರ್ಮಿ ಕ್ಯಾಂಪ್ ಇದೆ, ಬನ್ನಿ ಬನ್ನಿ. ಹೇಳ್ತಾ ಇದ್ದೀನಿ ಈಗ ನೋಡಿ ಗೈಸ್, ಇಲ್ಲಿ ಅಪ್ಪ ಇದೆಲ್ಲ ಬಂದು ವಾಟರ್ ಕ್ರಾಸಿಂಗ್ ಬರುತ್ತೆ ಇಲ್ಲೆಲ್ಲ. ಅಂದ್ರೆ ಮೇಲ್ಗಡೆಯಿಂದ ಬರೋ ನೀರು ಇಲ್ಲೇ ತುಂಬಿ ಇಲ್ಲಿಂದ ರೋಡಿಂದನೇ ಹರಿಯುತ್ತೆ, ಅದರಿಂದ ಈ ತರ ಆಗುತ್ತೆ. ಚಳಿ ಬರತ್ತೆ, ಏನ್ ಮಾಡೋ ಅಂತ ಗೊತ್ತಿಲ್ಲ, ಭಯ ಆಗ್ತಾ ಇದೆ. ಗಾಡಿ ದೊಡ್ಡ ಗಾಡಿ ಎಲ್ಲ ಆದ್ರೆ ಸೈಡ್ ಇರಿಸಿ ಸೈಡ್ ಕೊಟ್ಟು ಹೋಗ್ಬೋದು ಟ್ರಕ್ ಅವ್ರಿಗೆ, ಅವರು ಒಂದು ಏನೋ ಮೇಲೆ ಬಂದ್ಬಿಡ್ತಾರೆ. ಈ ಗಾಡಿಲಿ ಸೈಡ್ ಇರಿಸೋದು ಸ್ವಲ್ಪ ಟೆನ್ಷನ್. ನೋಡ
ಆಫ್ ರೋಡ್ ಎಲ್ಲ ಹೋಗ್ತೀನಿ. ರೋಡ್ ಎಲ್ಲ ಹೋದ್ರೆ ತುಂಬ ಸುತ್ತಿ ಬೆಳೆಸಿ ಬರಬೇಕು. ಇದೊಂದು ಶಾರ್ಟ್ ಕಟ್ ಮಾಡಿ ಹೋದ ಒಂದು ಆಫ್ ರೋಡ್ ನೋಡ್ತೀನಿ ಎಲ್ಲಿ ತನಕ ಹೋಗ್ಬೋದು ಅಂತ. ಅಪ್ಪ ಏನ್ ಡೌನ್ ಬೇಕಿದು, ಇದು ತುಂಬಾ ಡೌನ್ ಇದೆ ಬೇಕಿದು. ಏಯ್ ಅಪ್ಪ ಇದೆಲ್ಲ ವಿಡಿಯೋ ಮಾಡಿ ಇದು ಮಾಡಿ ವಿಡಿಯೋ ಎಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ ಚಾನಲ್ಗೆ. ಬಟ್ ನೀವು ಸಪೋರ್ಟ್ ಕೊಡಲ್ಲ ಅಂತೀರ, ಸಪೋರ್ಟ್ ಮಾಡಿ ಪ್ಲೀಸ್. ಆದಷ್ಟು ಶೇರ್ ಮಾಡಿ ವಿಡಿಯೋನ, ಸಪೋರ್ಟ್ ಮಾಡಿ. ಫ್ಲಾಗ್ ನೋಡಿ ಹೇಗೆ ಆಗ್ತಾ ಇದೆ ಅಂತ. ಓಕೆ ಬನ್ನಿ. ಜೆ ಸಿ ಇಲ್ಲ ಅಡ್ಡ ಅಡಗಡೆ ಅಲ್ಲಿ ಮೇಲ್ಗಡೆ ಹತ್ಬೇಕು ಅಂತ ಇದ್ದೀನಿ. ಬಟ್ ಬೇಡ, ಲೇಟ್ ಆಗ್ಬಿಡುತ್ತೆ ಮೇಲೆ ಹತ್ತಿ. ಅದೆಲ್ಲ ಹತ್ತಿರ ಹತ್ಬೋದು, ಇಲ್ಲಿಗಾಗ ತೊಂದರೆ ಆಗುತ್ತೆ. ತುಂಬ ಡೀಪ್ ಇದೆ, ತೊಂದರೆ ಏನಿಲ್ಲ, ಆರಾಮಾಗಿ ಇಳಿತದೆ. ಬ್ರೇಕಿಂಗ್ ಸಿಸ್ಟಮ್ ಗಾಡಿ ಚೆನ್ನಾಗೈತೆ, ಇದೆಲ್ಲ ಏನು ತೊಂದರೆ ಇಲ್ಲ. ಅತ್ಲ ಒಂದ್ಸಲ ಬೇಡ, ಇಲ್ಲಿ ಆರ್ಮಿ ಅವರಲ್ಲಿಗಾರೆ ಏನಾದರೂ ತೊಂದರೆ ಆಗ್ಬಿಟ್ರೆ ಕಷ್ಟ. ಪರ್ಮಿಷನ್ ಇಲ್ಲದೆ ಆ ಕಡೆ ಈ ಕಡೆ ಹತ್ತದು ಇಳಿಯೋದೆಲ್ಲ ತೊಂದರೆ ಆಗ್ಬಿಡುತ್ತೆ. ಓಕೆ ಬನ್ನಿ, ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ. ಇನ್ನೊಂದು ಬ್ಯಾಕಿಗೆ ಫುಲ್ ಒಂದು 30 ಕಿಲೋಮೀಟರ್ ತನಕ ಫುಲ್ ಆಫ್ ರೋಡ್ ಅನ್ನ. ಆಫ್ ರೋಡ್ ಹೋಗ್ತಾ ಇದ್ದೀನಿ, ತೊಂದರೆ ಏನಿಲ್ಲ, ಆರಾಮಾಗಿ. ಒಂದು ಒಂದೊಂದು ಕಲ್ಲುಗಳು ಒಂಥರ ಕತ್ತಿ ಇದ್ದಂಗೆ ಇರುತ್ತೆ, ಅದೊಂದು ಸ್ವಲ್ಪ ಭಯ. ಅದು ಬಿಟ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಗಾಡಿ, ಅಷ್ಟೇನಾ, ಬೇರೇನು ತೊಂದರೆ ಇಲ್ಲ. ಬಟ್ ಹೋಗ್ತಾ ಇದ್ದೀನಿ, ಏನು ತೊಂದರೆ ಇಲ್ಲದೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ಹೋಗೋಣ. ದೇವರು ಎಲ್ಲಿ ಹೇಗಿಟ್ಟಿದ್ದಾನೆ, ಏನಿಟ್ಟಿದ್ದಾನೆ ಅಂತ ಯಾರಿಗೆ ಗೊತ್ತು. ಒಂದು 25-30 ಕಿಲೋಮೀಟರ್ ಫುಲ್ ಆಫ್ ರೋಡನ. ಈ 25-30 ಕಿಲೋಮೀಟರ್ ನಾವು ಕವರ್ ಮಾಡಬೇಕು ಅಂದ್ರೆ ಹೆಚ್ಚು ಕಮ್ಮಿ 1.5-2 ಗಂಟೆ ಟೈಮ್ ಬೇಕು, ಎಲ್ಲ ಟೈಮ್ ಆಗೋಗ್ಬಿಡುತ್ತೆ. ಓಕೆ ಬನ್ನಿ, ಒಂದು ಇವತ್ತು ಸ್ವಚ್ಛ ತಲುಪದಂತ ಗ್ಯಾರಂಟಿ. ಸಸ್ಯ ತಲುಪಿ ಸಸ್ಯದ ಮತ್ತೆ ನೋಡೋಣ ಏನಾಗುತ್ತೆ ಏನು ಅನ್ನೋದು, ಮತ್ತೆ ಅದಾದ್ಮೇಲೆ ಅಲ್ವಾ. ಓಕೆ ಒಂದು ಅಪಾಚೆ ಹೋಗ್ತಾ ಇದೆ, ಅಪಾಚೆ 200 ಹೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಮತ್ತೆ ಶುರು ಆಗುತ್ತೆ ಆಫ್ ರೋಡ್. ಬನ್ನಿ ಹೋಗೋಣ, ಫುಲ್ ರೋಡ್ ಅಂತ ತೋರ್ಸೋಕ್ಕಾಗಲ್ಲ, ಅಷ್ಟು ಮೆಮರಿ
ಬೆಳಲ್ಲ ತುಂಬ ವೀಡಿಯೋ ಲೆಂತ ಆಗ್ಬಿಡುತ್ತೆ. ಮತ್ತೆ ಬಂತು ಒಂದು ಇಂಟ್ರೆಸ್ಟಿಂಗ್ ರೋಡ್ ನೋಡಿ, ರೋಡ್ ಹೋಗಿದೆ ಅಂತ ಇವೆಲ್ಲ ಕಲ್ಲುಗಳು ಬೇಕಿದ್ರು. ಇಷ್ಟು ಎತ್ತರಕ್ಕೆ ಕಲ್ಲುಗಳು ಬೆಳೆದಿವೆ ಅಂದ್ರೆ ಏನಿರಬಹುದು ಗೈಸ್? ಇನ್ನು ಭಾರತದಲ್ಲಿ ಇಲ್ದಿರೋದು ಏನಿಲ್ಲ ಅಂತ ಹೇಳ್ಬೋದು ಗೈಸ್. ಎಲ್ಲ ಪ್ರತಿ ಒಂದೂ ನಮ್ಮ ಭಾರತದಲ್ಲಿದೆ. ಅಲ್ಲಲ್ಲಿದ್ದು ಮಣ್ಣು ಮರಳು ಎರಡು ಅದು ಇದು ಈ ಥರದ್ದು ಬೆಟ್ಟ ಗುಡ್ಡಗಳು ಇದ್ದಿದೆ. ಬಟ್ ನೋಡಿ ಇದು ಇದು ಫುಲ್ ಕಲ್ಲೇನೆ, ಆದ್ರೂ ಯಾವುದೇ ಗ್ಯಾರಂಟಿ ಇಲ್ಲ. ಯಾವಾಗ ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬೋದು. ಇನ್ನು ಫುಲ್ ಏನು ಆಫ್ ರೋಡ್, ಫುಲ್ ಆಫ್ ರೋಡ್ ಎಂಜಾಯ್ ದ ಫುಲ್ ಆಫ್ ರೋಡ್. ಬಂದ್ಬಿಟ್ಟವೆ ಅಪಾಚೆ ಅವನು ಬಂದ್ಬಿಟ್ಟ. ಏನು ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಮ್ದು ಎರಡು ಮೂರು ಗಂಟೆ ಟೈಮು ಹಿಂಸನಾಗಿರ್ತಿದ್ದು. ಏನು ಇನ್ನು ಫಸ್ಟಿಗೆ 60-70 ಕಿಲೋಮೀಟರ್ ಇರಬೇಕು. ಇಲ್ಲಿ ಸೇತುವೆಗಳು ನೋಡಿ, ಸೇತುವೆಗಳು ಹೇಗಿರುತ್ತೆ ಅಂತ. ಈ ಥರ ಚಿಕ್ಕ ಚಿಕ್ಕದ ಸೇತುವೆಗಳು, ಕಡಿಮೆ ಸೇತುವೆಗಳನ್ನ ಕಟ್ಬಿಟ್ಟು ಅದ್ರ ಮೇಲೆ ಕಬ್ಬಿಣ ಶೀಟುಗಳನ್ನ ಹಾಕಿರ್ತಾರೆ. ಇಲ್ಲಿ ಇದು ಇಲ್ಲಿ ಸೇತುವೆ ಅವಸ್ಥೆ. ಇದರಲ್ಲಿ ಡ್ಯಾಮೇಜ್ ಗಾಡಿಗಳು ಸಮೇತ ಇದರಲ್ಲೇ ಓಡಾಡುತ್ತೆ. ಬೆಟ್ಟಗಳು ನೋಡ್ತಾ ಇದ್ರೆ ಭಯ ಆಗುತ್ತೆ. ಅಕಸ್ಮಾತ್ ಬೆಟ್ಟ ಉಳಿಬಿಟ್ರೆ ನಾವು ಏನ್ ಮಾಡೋದು ಅಂತ ನೋಡಿ. ಕಲ್ಲು ನಿಂತಿರೋದು ನೋಡಿ, ಮಣ್ಣಲ್ಲಿ ನಿಂತಿದೆ. ಆಫ್ ರೋಡ್ ಇಳಿಸ್ತಾ ಇದ್ದೀನಿ, ಅದೇನು ಫುಲ್ ಕಲ್ಲು ಇದು ಫುಲ್ ಸ್ಕಿದ್ದಾಗಂತ ರೋಡು. ಒಂದು ಇನ್ನೊಂದು ಫುಲ್ ಡೌನು. ಎಷ್ಟು ಮಟ್ಟಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ, ಆದ್ರೂ ಹೋಗ್ತಾ ಇದ್ದೀನಿ ನೋಡೋಣ. ಬೇರೆ ಆಗಲ್ಲ ಅಕ್ಸೆಸನ್ ಅಕ್ಕಿನ ತಗೊಂಡು ಹೋಗ್ತಾರ. ಅಕ್ಕಿನ ತಗೊಂಡು ಹೋಗ್ತಾ ಇದ್ದೀನಿ ನೋಡೋಣ. ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಾಳೆ ಬೆಳೀತಾರೆ.
ಆಫ್ ರೋಡ್ ಉಳಿತಾ ಇದ್ದೀನಿ. ಒಂದ್ಸಲ ಸ್ಕಿಡ್ಡಾಯ್ತು, ಸ್ಕಿಡ್ಡಾಯ್ತು ಅಂದ್ರೆ ಈ ರೋಡಲ್ಲಿ ಈ ಗಾಡಿ ಬರ್ತಾ ಇರೋದು ಆಶ್ಚರ್ಯ ಅಂತ ಹೇಳ್ಬೋದು. ರೋಡ್ ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಏನು ಈಗ ನೋಡದೆ ಅವ್ರಿಗೆ ಗೊತ್ತಾಗುತ್ತೆ ರೋಡ್ ಯಾವ ತರ ಇದೆ ಅಂತ. ಒಂದು ಬೆಟ್ಟನ ಸ್ಟ್ರೈಟ್ ಇಳಿಸಿದ್ದಾರೆ ಅದು ಆಫ್ ರೋಡಲ್ಲಿ, ಅದು ಇಳಿಸ್ಕೊಂಡು ಬರ್ತಾ ಇರೋದು ನಾನು. ಬೆಟ್ಟನ ಸ್ಟ್ರೈಟ್ ಇಳಿಸಿರೋ ಜಾಗದಿಂದ ಇಳಿಸ್ಕೊಂಡು ಬರ್ತಾ ಇದ್ದೀನಿ. ರೋಡು ಅಂತೇಳಿದ್ರೆ ತುಂಬ ಸುತ್ತಿ ಬೆಳೆಸಿ ಎಲ್ಲ ಬರ್ತದೆ ಅಲ್ಲಿಗೆ. ಹೆಚ್ಚು ಕಮ್ಮಿ 2-3 ಕಿಲೋಮೀಟರ್ ಆಗುತ್ತೆ ಆ ರೋಡು. ಇಲ್ಲಿ ಸ್ಟ್ರೈಟ್ ಮಾಡಿದ್ದಾರೆ, ಬೆಟ್ಟನ ಡೈರೆಕ್ಟ್ ಇಲ್ಲಿ ಇಳಿಸಿದ್ದಾರೆ. ಅದು ಫುಲ್ ಆಫ್ ರೋಡ್ ಇದೆ, ಅದನ್ನು ನಾನು ಕ್ರಾಸ್ ಮಾಡಿ ಬರ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಭಯ ಆಗ್ತಾ ಇದೆ, ಯಾಕೆಂದ್ರೆ ಜಾಸ್ತಿ ಇದೆ, ಡೌನ್ ಸಿಕ್ಕಾಬಿಟ್ಟು ಡೌನ್ ಇದೆ. ನಿಮಗೆ ಅಂತ ಗೊತ್ತಿಲ್ಲ ಅಂದರೆ ನಿಲ್ಲಿಸಲೇಬೇಕು, ನಿಲ್ಲಿಸಲೇಬೇಕು. ಇಲ್ಲೊಂದು ಸಡನ್ ಡೌನ್ ಕಾಣಿಸ್ತಾ ಇದೆ, ಅದು ಭಯ. ಸಡನ್ ಡೌನು ಸ್ವಲ್ಪ ಭಯ. ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಗೋಸ್, ಬಟ್ ಕ್ಯಾಮ್ರಾ ಆನ್ ಇದೆ ನೋಡ್ತೀನಿ ಫಸ್ಟು. ಓಹ್, ಜೋರಿ ಕಾಪಾಡ್ದ, ಕ್ಯಾಮ್ರಾ ಆನ್ ಇದೆ. ಕ್ಯಾಮ್ರಾದಲ್ಲಿ ಎಷ್ಟು ಇಷ್ಟು ಕ್ಯಾಮ್ರಾದಲ್ಲಿ ಎಷ್ಟು ಡೌನ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಫುಲ್ಲು ಸಡನ್ ಡೌನ್ ಬೇರೆ ನೋಡಿ. ಇಲ್ಲಿ ಈ ಬೆಟ್ಟನ ಹಿಂಗೆ ಡೈರೆಕ್ಟ್ ಇಳಿಸಿರೋದು, ಅಲ್ಲಿಂದ ಸುತ್ತಿ ಹಿಂಗೆ ಬರಬೇಕು, ಅಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಬಂದು ಸುತ್ತಿ ಹಿಂಗೆ ಬರಬೇಕು, ಬಂದು ಹಿಂಗೆ ಬರಬೇಕು. ನಾನು ಅದನ್ನು ಡೈರೆಕ್ಟ್ ಇಳಿಸ್ದೆ. ಬನ್ನಿ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ ಬನ್ನಿ. ಓಕೆ, ರಿಸರ್ಚ್ ಮಾಡಬೇಕು. ಓಕೆ, ಇನ್ನೊಂದು ಸ್ವಲ್ಪ ದೂರ ಆಫ್ ರೋಡ್ ಇದೆ, ಅದನ್ನು ಎಂಜಾಯ್ ಮಾಡಿ. ಓಕೆ, ಅಲ್ಲಿ ಏನಾದ್ರು ಸರಿಯಾಗಿ ಬಿದ್ದುಬಿಟ್ರೆ ಗಾಡಿ ಅಲ್ಲಿ ಸಿಗಲ್ಲ, ಗಾಡಿ ಮತ್ತೆ ಕೆಳಗಡೆ ಬಂದು ಎತ್ತಿ ಅದನ್ನೇನು ಮೋಟ ಮಾಡಬೇಕಾಗ್ತದೆ. ಫುಲ್ ಜಾರು ಬಂದಿರುತ್ತೆ ಕೆಳಗಡೆಗೆ, ಆ ಒಂದು ಕಂಡೀಷನಲ್ಲಿ ಇದೆ. ಓಕೆ, ಇಲ್ಲೇನೋ ಚೆಕ್ಕಿಂಗ್ ಏನೋ ನಡೀತಾ ಇದೆ, ನೋಡಬೇಕು ಏನು ಅಂತ. ಚೆಕ್ಕಿಂಗ್ ಅಲ್ಲ, ಈ ಟ್ರಕ್ ಅವ್ರನ್ನ ಬ್ಲಾಕ್ ಮಾಡಿ ನಿಲ್ಲಿಸ್ತಾರೆ. ಫುಲ್ಲು ಗ್ಯಾಸ್ ಸೆಕ್ಷನ್ ಎಲ್ಲ ಇರೋದಲ್ಲಿ ಟ್ರಕ್ ಅವ್ರನ್ನ ಒಂದು ಸೈಡಿಂದ ಬ್ಲಾಕ್ ಮಾಡಿ ನಿಲ್ಲಿಸ್ತಾರೆ. ಆ ಥರ ಏನೋ ಮಾಡಿರ್ಬೋದು, ಅನ್ಕೋತೀನಿ. ಬನ್ನಿ ನೋಡೋಣ. ಚೆಕ್ಕಿಂಗ್ ಇದೆ. ಜೈನ್ ಸರ್, ಜೈನ್ ಸರ್,
ಗೈಸ್ ನೋಡಿ ಗೈಸ್, ಅಲ್ಲಿ ಅದನ್ನ ನಾನು ಈಗ ಇಳಿಸಿದ್ದು, ಆ ಒಂದು ಬೆಟ್ಟನ ಡೈರೆಕ್ಟ್ ಇಳಿಸಿದ್ದು. ಯಾ